ಸುಸ್ತಿ ಸಾಲ ಮನ್ನಾ ಎಲ್ಲ ರೈತರಿಗೂ ಲಾಭವಾಗಿಲ್ಲ ಅನ್ನುವಂತ ಟೀಕೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಚಾಲ್ತಿ ಸಾಲ ಮನ್ನಾಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಚಿಂತನೆಯನ್ನ ನಡೆಸಿದ್ದಾರೆ ಬಜೆಟ್ನಲ್ಲಿ ಸುಸ್ತಿದಾರರ ಬೆಳೆ ಸಾಲ ಮನ್ನಾ ಮಾಡೋದಾಗಿ ಮಾತ್ರ ಘೋಷಣೆ ಮಾಡಲಾಗಿತ್ತು ರಾಷ್ಟ್ರೀಕೃತ ಸಹಕಾರ ಬ್ಯಾಂಕ್ಗಳಲ್ಲಿ ಸುಸ್ತಿದಾರ ರೈತರ ಸಂಖ್ಯೆ ಕಡಿಮೆ ಇದೆ ಬ್ಯಾಂಕ್ಗಳಲ್ಲಿ ಬಹುಪಾಲು ರೈತರು ಚಾಲ್ತಿ ಸಾಲಗಾರರಾಗಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರು ಅತಿ ಹೆಚ್ಚು ಶ್ರೀಮಂತರೇ ಆಗಿದ್ದಾರೆ ಇದರಿಂದ ಸಾಲ ಮನ್ನಾ ಯೋಜನೆಗಳು ರೈತರಿಗೆ ಪ್ರಯೋಜನ ಆಗಿಲ್ಲ ಅನ್ನುವಂಥ ವಿಚಾರ ಆಯಿತು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಕೂಡ ಸದನದಲ್ಲಿ ವಾಗ್ದಾಳಿ ನಡೆಸಿದಂಥ ಹಿನ್ನೆಲೆಯಲ್ಲಿ ಇದರಿಂದ ಎಚ್ಚೆತ್ತಿರುವಂತಹ ಸಿಎಂ ಚಾಲ್ತಿ ಸಾಲ ಮನ್ನಾಗಿ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಹಣಕಾಸು ಸಹಕಾರ ಇಲಾಖೆ ಅಧಿಕಾರಿಗಳ ಜೊತೆ ಸರಣಿ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಜೆಟ್ ಉತ್ತರ ನೀಡುವ ಸಂದರ್ಭದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆ ಒಂದು ಸಾಲ ಮನ್ನಾ ಘೋಷಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಸ್ ನಿನ್ನೆ ಅಷ್ಟೇ ಯಡಿಯೂರಪ್ಪ ಅವರು ಕಲಾಪದಲ್ಲಿ ಸುಸ್ತಿ ಸಾಲ ಮನ್ನಾ ಯಾವುದೇ ರೀತಿಯಾಗಿ ರೈತರಿಗೆ ಲಾಭ ಆಗಿಲ್ಲ ಚಾಲ್ತಿ ಸಾಲ ಕೂಡ ನೀವು ಮನ್ನಾ ಮಾಡಬೇಕು ಅನ್ನುವಂತ ಒಂದು ಆಗ್ರಹ ಮಾಡಿದರು ಹಾಗೆ ಎಲ್ಲೋ ಒಂದು ಕಡೆ ಆ ವಿಚಾರದ ಬಗ್ಗೆ ಸ್ವತಃ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಇದೀಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಯಾಕಂದರೆ ಬಜೆಟ್ನಲ್ಲಿ ಸುಸ್ತಿದಾರರ ಬೆಳೆ ಸಾಲ ಮನ್ನಾ ಮಾಡೋದಾಗಿ ಮಾತ್ರ ಘೋಷಣೆ ಆದಂಥ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಹಾಗೆ ಸಹಕಾರ ಬ್ಯಾಂಕ್ಗಳಲ್ಲಿ ಸುಸ್ತಿದಾರ ರೈತರ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಕೇವಲ ಸುಸ್ತಿ ಸಾಲ ಮನ್ನಾ ಆಗಿರೋದ್ರಿಂದ ಅತಿ ಕಡಿಮೆ ರೈತರಿಗೆ ಇದರಿಂದ ಲಾಭ ಆಗಿದೆ ಇನ್ನೂ ಕೂಡ ಸಾಕಷ್ಟು ರೈತರು ಸಾಲದ ಹೊರೆಯಲ್ಲಿದ್ದಾರೆ ಅನ್ನುವಂಥ ವಿಚಾರ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆ ಇನ್ನು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ ಸಾವು ವಿಧಾನಸೌಧದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ದಶರಥ್ ಈಗ ನಿನ್ನೆ ಏನೋ ಯಡಿಯೂರಪ್ಪ ಅವರು ಹೇಳಿದ್ರು ಸುಸ್ತಿ ಸಾಲ ಮನ್ನದ ಜೊತೆಗೆ ಚಾಲ್ತಿ ಸಾಲ ಮನ್ನಾ ಕೂಡ ಆಗಬೇಕು ಆಗ ಮಾತ್ರ ರೈತರಿಗೆ ಈ ಸಾಲ ಮನ್ನದ ಲಾಭ ತಲುಪುತ್ತೆ ಅಂತ ಸೊ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿ ಅದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸಾಲ ಮನ್ನಾ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ಹೇಗೆ ಸಾಲ ಮನ್ನಾ ಮಾಡೋಕ್ಕಿಂತ ಘೋಷಣೆ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಒತ್ತಡ ಮತ್ತೆ

ಎಸ್ ಈಗಾಗಲೇ ನಿನ್ನೆಯ ಕಲಾಪದಲ್ಲಿ ಸುಸ್ತಿ ಸಾಲ ವರ್ಸಸ್ ಚಾಲ್ತಿ ಸಾಲ ಅನ್ನೋ ರೀತಿ ಆಗೋಗುತ್ತೆ ಅಂದ್ರೆ ವಿಪಕ್ಷ ನಾಯಕ ಯಡಿಯೂರಪ್ಪ ಸುಸ್ತಿ ಸಾಲ ಮನ್ನಾ ಮಾಡಿರೋದು ಯಾವುದೇ ರೀತಿಯಾಗಿ ರೈತರಿಗೆ ಲಾಭ ಆಗಿಲ್ಲ ಅನ್ನುವಂಥ ಟೀಕೆಯನ್ನ ಮಾಡ್ತಾರೆ ಹಾಗೆ ಅದಕ್ಕೆ ಒಂದಷ್ಟು ಪ್ರೂಫ್ಗಳನ್ನು ಕೂಡ ಕೊಡ್ತಾರೆ ಯಾಕಂದ್ರೆ ಸಾಕಷ್ಟು ರೈತರು ರಾಷ್ಟ್ರೀಕೃತ ಹಾಗೆ ಸಹಕಾರ ಬ್ಯಾಂಕ್ಗಳಲ್ಲಿ ಸುಸ್ತಿದಾರ ರೈತರ ಸಂಖ್ಯೆ ಕಡಿಮೆ ಇದೆ ಬ್ಯಾಂಕ್ಗಳಲ್ಲಿ ಬಹುಪಾಲು ರೈತರು ಚಾಲ್ತಿ ಸಾಲಗಾರರಾಗಿದ್ದಾರೆ ಹಾಗಾಗಿ ಆ ಸಾಲ ಕೂಡ ಮನ್ನಾ ಆದರೆ ಮಾತ್ರ ರೈತರಿಗೆ ಲಾಭ ಆಗತ್ತೆ ಅನ್ನುವಂಥ ವಿಚಾರವನ್ನು ಮುಂದಿಡ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರು ಅತಿ ಹೆಚ್ಚು ಶ್ರೀಮಂತರೇ ಇರ್ತಾರೆ ಇದರಿಂದ ಸಾಲ ಮನ್ನಾ ಯೋಜನೆಗಳು ರೈತರಿಗೆ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗಿದೆ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ ಇದೇ ವಿಚಾರವಾಗಿ ಸಿಎಂ ಕುಮಾರಸ್ವಾಮಿ ಕೂಡ ಇದೀಗ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಶರಥ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದಶರಥ್ ಈಗ ಸಿಎಂ ಕುಮಾರಸ್ವಾಮಿ ಅವರ ನಿಲುವು ಏನಾಗ್ತಾ ಇದೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಸಾಧ್ಯ ಸಾಧ್ಯತೆಗಳು ಏನಿದೆ ಅಕ್ಕಿಂತ ಸಾಲ ಮನ್ನಾ ಘೋಷಣೆ ಮಾಡಿದ ನಂತರ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಚಾಲ್ತಿ ಸಾಲ ಇರುವಂಥ ರೈತರ ಪಾಡೇನು ಎನ್ನುವುದ ಕುರಿತಾಗಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದೆ ನಿನ್ನೆ ಸದನದಲ್ಲಿ ಉಭಯ ಸದನಗಳಲ್ಲೂ ಕೂಡ ಈ ರೀತಿಯ ಮಾತುಗಳು ಬಿ ಜೆ ಪಿಯ ನಾಯಕರಿಂದ ಅದು ಕೂಡ ಯಡಿಯೂರಪ್ಪ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರೆ ವಿಧಾನ ಪರಿಷತ್ನಲ್ಲಿ ತಾರಾ ಅನುರಾಧ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದರು ಏನು ರೈತರು ಸಾ ಸಾಲವನ್ನು ಪಡೆದಿದ್ದಾರೆ ಸುಸ್ತಿದಾರರಾಗಿದ್ದಾರೆ ಅಂದರೆ ಸಾಲವನ್ನು ಮರುಪಾವತಿ ಮಾಡದೇ ಸುಸ್ತಿದಾರರಾಗಿದ್ದಾರೆ ಅವರಿಗೆ ಮಾತ್ರ இ சால மன்னத ಒಂದು ಲಾಭ ಸಿಗುತ್ತೆ ಆದರೆ ನಿರಂತರವಾಗಿ ಅವರ ಸಾಲ ಸೋಲುಗಳು ಏನೇ ಇದ್ದರೂ ಕೂಡ ರೈತರ ಕಷ್ಟಗಳು ಏನೇ ಇದ್ದರೂ ಕೂಡ ನಿರಂತರವಾಗಿ ಸಾ ಬ್ಯಾಂಕ್ಗಳಿಗೆ ಸಾಲವನ್ನು ತೀರಿಸ್ತಾ ಬಂದಿರೋರು ಕಂತುಗಳನ್ನು ಕಟ್ಟುತ್ತಾ ಬಂದಿರೋರಿಗೆ ಯಾವ ಸಂದೇಶವನ್ನು ಸರ್ಕಾರ ಕೊಡುತ್ತೆ ಅವರಿಗೆ ಸಾಲವನ್ನು ಕಟ್ಟಿದ್ದೇ ತಪ್ಪ ಅಥವಾ ತಮ್ಮ ಕಂತುಗಳನ್ನು ಅವರು ಬೆಳೆ ಸಾಲ ನಷ್ಟ ಆಗಿದ್ದರೂ ಕೂಡ ನಿರಂತರ ಬರ ಇದ್ದರೂ ಕೂಡ ಅವರು ಸಾಲವನ್ನು ತೀರಿಸ್ತಾ ಬಂದಿದ್ದಾರೆ ಕಂತುಗಳಲ್ಲಿ ಪಾವತಿ ಮಾಡ್ತಾ ಬಂದಿದ್ದಾರೆ ಅವರ ಪಾಡೇನು ಎಂಬುದನ್ನು ಕುರಿತಾಗಿ ಸಾಕಷ್ಟು ಚರ್ಚೆಯಾಗಿತ್ತು ನಿನ್ನೆ ಕೂಡ here e he began ಉಭಯ ಸದನಗಳಲ್ಲಿ ದೊಡ್ಡ ಮಟ್ಟದ ಟೀಕೆಯನ್ನು ಸಿ ಎಂ ಕುಮಾರಸ್ವಾಮಿ ಎದುರಿಸಬೇಕಾಗಿ ಬಂತು ಹೀಗಾಗಿ ಸಿ ಎಂ ಕುಮಾರಸ್ವಾಮಿ ಸಾಲ ಮನ್ನಾ ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕೆ ಬೇರೆದ್ದೇ ಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೀಗ ನಮಗೆ ಲಭ್ಯವಾಗಿ ಆಗಿರುವಂಥದ್ದು ಈ ಸದ್ಯ ಏನು ಉಭಯ ಸದನಗಳಲ್ಲಿ ಸ ಬಜೆಟ್ ಮೇಲಿನ ಚರ್ಚೆ ನಡೀತಾ ಇದೆ ಸಾಕಷ್ಟು ಚರ್ಚೆಯ ನಂತರ ಏನು ಸಿ ಎಂ ಕುಮಾರಸ್ವಾಮಿ ಅಂತಿಮ ದಿನದಲ್ಲಿ ಅಂದರೆ ನಾಡಿದ್ದು ಉತ್ತರ ಕೊಡಬೇಕಾಗತ್ತೆ ಉತ್ತರ ಕೊಡುವ ಸಂದರ್ಭದಲ್ಲಿ ಸಿ ಎಂ ಕುಮಾರಸ್ವಾಮಿ ಕೇವಲ ಸುಸ್ತಿದಾರ ಮಾತ್ರ ಅಲ್ಲ ಚಾಲ್ತಿ ಸಾಲವನ್ನು ಕೂಡ ಮನ್ನಾ ಮಾಡುತ್ತಾರೆ ಎನ್ನುವ ಮಾಹಿತಿ ಮೂಲಗಳು ತಿಳಿಸಿರುವಂತದ್ದು ಅಂದ್ರೆ ಏನು ಚಾಲ್ತಿ ಸಾಲ ಇದೆ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿದೆ ಒಂದು ವೇಳೆ ಆ ಚಾಲ್ತಿ ಸಾಲ ಮನ್ನಾ ಮಾಡಿದ್ದೇ ಆದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿದಂಥ ಕ್ರೆಡಿಟ್ಟು ಕುಮಾರಸ್ವಾಮಿಗೆ ಹೋಗುತ್ತೆ ಹೀಗಾಗಿ ಸಾಲ ಮನ್ನಾವನ್ನ ಮಾಡಿ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಮೊದಲ ಹಂತದಲ್ಲಿ ಮೂವತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರ ಸಂಘಗಳ ಅಲ್ಲಿರುವಂಥ ಸಾಲ ಇದು ಅದಕ್ಕೂ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಸಹಕಾರ ಸಂಘಗಳಲ್ಲಿನ ಒಂದು ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡಿತ್ತು ಅದರಲ್ಲಿ ಆರು ಸಾವಿರ ಕೋಟಿಯನ್ನು ಈಗ ಆಲ್ರೆಡಿ ಪಾವತಿ ಮಾಡಿರುವಂಥದ್ದು ಇದೀಗ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸಿ ಎಂ ಕುಮಾರಸ್ವಾಮಿ ಬಜೆಟ್ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಆದರೆ ಕೇವಲ ಇದು ಸುಸ್ತಿದಾರರಿಗೆ ಸಾಲವನ್ನು ಕಟ್ಟದೆ ಹೋಗಿರುವಂಥ ಕಟುಬಾಕಿದಾರರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಆದರೆ ಅವರು ಕಂತುಗಳಲ್ಲಿ ಸಾಲವನ್ನು ತೀರಿಸ್ತಾ ಇರುವಂಥ ಚಾಲ್ತಿ ಸಾಲ ಮಾಡಿರುವಂಥ ರೈತರಿಗೆ ಅನುಕೂಲ ಆಗೋಲ್ಲ ನಿಟ್ಟಿನಲ್ಲಿ ಈ ಒಂದು ಸಾಲದ ಸ್ವರೂಪವನ್ನು ಸಾಲ ಮನ್ನಾ ಘೋಷಣೆಯ ಸ್ವರೂಪವನ್ನು ಬದಲಾವಣೆ ಮಾಡಿ ಅಂತಿಮವಾಗಿ ಚಾಲ್ತಿ ಸಾಲವನ್ನು ಕೂಡ ಮನ್ನಾ ಮಾಡ್ತಾರೆ ಘೋಷಣೆ ಮಾಡ್ತಾರೆ ಅನ್ನೋ ಮೂಲಗಳು ಕೂಡ ತಿಳಿಸ್ತಾ ಇರುವಂಥದ್ದು ಅಂಕಿತ ಓಕೆ